ಈಗ ನಿನ್ನೆ ಕೇಳಿದ ಒಂದು ಪ್ರಶ್ನೆ ಅರ್ಜುನರದ್ದು ಈ ಸತ್ವ ರಜಸ್ಸು ತಮಸ್ಸು ಎಂಬ ಈ ಪ್ರಾಕೃತ ಗುಣಗಳನ್ನು ಮೆಟ್ಟಿ ನಿಂತವರು ಅಂದರೆ ಅದನ್ನು ದಾಟಬೇಕು ಅಂತ ಹೇಳಿ ನಿಗ್ರಹ ಮಾಡಿ ಮೇಲೇರಿದಂತಹ ಸಾಧಕರು ಯಾವ ರೀತಿ ಇರ್ತಾರೆ ಅವರ ಆಚಾರಗಳು ಹೇಗಿರ್ತದೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಸುಖ ದುಃಖಾದಿಗಳು ಬಂದಾಗಲೂ ಕೂಡ ಅವರು ನಿರ್ಲಿಪ್ತವಾಗಿರ್ತಾರೆ ನಷ್ಟಗಳು ಬಂದಾಗಲೂ ನಿರ್ಲಿಪ್ತವಾಗಿರ್ತಾರೆ ಜಯಾಪಜಯಗಳು ಬಂದಾಗಲೂ ನಿರ್ಲಿಪ್ತವಾಗಿರ್ತಾರೆ ಅಂತ ಇದು ಬಾಯಿಯಿಂದ ಹೇಳಬಹುದು ಆದರೆ ಅಳವಡಿಸಿಕೊಳ್ಳುವುದು ಬಹಳ ಕಷ್ಟ ಇದೆ ಸಹಜವಾಗಿ ಮನುಷ್ಯನಿಗೆ ಅದರಲ್ಲಿಯೂ ಪ್ರಾಕೃತವಾದ ಮಾನುಷಾನ್ನವನ್ನು ತಿನ್ನುವಂತಹ ನಮ್ಮಂಥವರಿಗೆ ಇದನ್ನು ಜೀರ್ಣಿಸಿಕೊಳ್ಳೋದು ಬಹಳ ಕಷ್ಟ ಆದರೂ ಕೆಲವರು ಆ ಇಂದ್ರಿಯ ನಿಗ್ರಹಗಳು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಸಾಧನೆಯ ಪರಿಪಕ್ವತೆಯಿಂದ ಸಂಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ನಾವು ನಿನ್ನೆ ನೋಡಿದ ಹಾಗೆ ಪುತ್ತಿಗೆಯ ಮಠಾಧೀಶರ ಹಿಂದಿನ ಕಥೆಯನ್ನು ಶತಾಯುಷಿ ಸುಧೀಂದ್ರ ತೀರ್ಥರು ಯಾವ ರೀತಿ ನಿರ್ಲಿಪ್ತವಾಗಿದ್ದರು ಆ ಸಮಯದಲ್ಲಿ ಇಂತ ಬೇರೆ ಯಾರಾದರೂ ಆದರೆ ತುಂಬ ಗೊಂದಲಕ್ಕೊಳಗಾಗಬೇಕಾಗ್ತದೆ ಯಾಕಂದರೆ ಹತ್ತಾರು ಜನ ನೂರಾರು ಜನ ಸ್ವಾಮಿಗಳನ್ನು ನಂಬಿಕೊಂಡು ಇವತ್ತು ಮಧ್ಯಾಹ್ನ ಪ್ರಸಾದ ಉಂಟು ಅಂತ ನಂಬಿ ಬಂದವರಿದ್ದಾರೆ ಮಠದಲ್ಲಿ ಕೆಲಸ ಮಾಡೋರು ಹಾಗೆ ನಂಬಿದ್ದಾರೆ ಆದರೆ ಇವತ್ತು ಮಧ್ಯಾಹ್ನ ಪ್ರಸಾದಕ್ಕೆ ವ್ಯವಸ್ಥೆ ಇಲ್ಲ ಪದಾರ್ಥಗಳಿಲ್ಲ ಆದರೂ ಯಾವ ವ್ಯಗ್ರತೆಗೆ ಒಳಗಾಗದೆ ಇನ್ನೂ ಮಾಡ್ಬೋದಿತ್ತು ಯಾರಿಗೆ ಮುಖ ತೋರಿಸ ಕೋಣೆಯಲ್ಲಿ ಬಾಗಿಲು ಹಾಕಿ ಯಾಕೆಂದರೆ ಮರ್ಯಾದೆ ಹೋಗ್ತದೆ ಅಂತ ಹೇಳಿ ಅಂತ ಅದು ಮಾಡದೆ ಎಲ್ಲ ಭಕ್ತರನ್ನು ಕೂಡಿಸಿಕೊಂಡು ದೇವರ ನಾಮಸ್ಮರಣೆ ಮಾಡ್ತಾ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎನ್ನುವಂತಹ ವಿಶ್ವಾಸ ಏನಿದೆ ಇದು ಮೂರನ್ನ ದಾಟಿದ ಈ ಮೂರು ಗುಣಗಳನ್ನು ರಜಸ್ಸು ತಮಸ್ಸು ಈ ಗುಣಗಳ ಪರಿಣಾಮವನ್ನು ಮಾಡಿಕೊಳ್ಳದೇ ಹಾಗೆ ತಮ್ಮನ್ನು ನಿಗ್ರಹ ಮಾಡಿಕೊಳ್ಳುವ ಸಾಮರ್ಥ್ಯ ಇರ್ತದೆ ಹಾಗಾಗಿ ಸುಖ ದುಃಖ ಜಯ ಅಪಜಯ ಕಷ್ಟ ಸುಖ ಇವೆಲ್ಲವನ್ನೂ ಕೂಡ ನಿರ್ಲಿಪ್ತವಾಗಿ ಒಂದೇ ಮನಸ್ಸಿನಿಂದ ನಿಭಾಯಿಸ್ತಾ ಮತ್ತು ಒಬ್ಬರು ಹೊಗಳಿದ್ರು ಅಂತ ಹೇಳಿ ಜಪ ಜಾಸ್ತಿ ಮಾಡೋದು ಅಥವಾ ತುಂಬ ತಾನು ಸಾಧುವಂತೆ ತೋರಿಸಿಕೊಳ್ಳೋದು ಯಾರಿಲ್ಲದೆ ಇದ್ದಾಗ ತಾನು ಹೇಗೆ ಹಾಗಿರೋದು ಇವರನ್ನು ಗುಣತ್ರಯ ದಾಟಿದವರು ಅಂತ ಹೇಳೋದಿಲ್ಲ ಯಾವ ಹೊತ್ತಿನಲ್ಲಿಯೂ ನೋಡಿದರೂ ಅವರಲ್ಲಿ ಆ ಗುಣಗಳು ಕಾಣಬೇಕು ಇದು ನಿಜವಾದ ಸ್ವಭಾವ ಅಂತ ಅನಿಸಿಕೊಳ್ಳುತ್ತದೆ ತೀರ್ಥರ ಕಥೆ ಕೇಳುವಾಗ ಅವರ ಬರೀ ಪೂರ್ವಾಶ್ರಮ ಆಶ್ರಮ ಆಗೋಕ್ಕಿಂತ ಮುಂಚೆ ಅವರನ್ನು ಹುಡುಕಿದ್ದೇ ಹಾಗೆ ಅಂತೆ ದೇವರ ನಾಮಸ್ಮರಣೆ ಯಾವಾಗಲೂ ಮಾಡ್ತಾ ಇರೋದು ಯಾರು ಅಂತ ಆ ಚಿಕ್ಕ ವಯಸ್ಸಿನಲ್ಲಿಯೇ ಬಾಲ್ಯಾವಸ್ಥೆಯಲ್ಲಿಯೇ ಬಡಬಡಿಸೋದು ಅಂತ ರಾತ್ರಿ ನಿದ್ದೆಯಲ್ಲಿಯೂ ಕೂಡ ಬಾಯಿಯಲ್ಲಿ ಏನು ಅಂದರೆ ದೇವರನ್ನು ಸ್ಮರಣೆ ಮಾಡುವಂತಹ ಯೋಗ್ಯತೆ ಅದೆಲ್ಲ ಸಾಮಾನ್ಯದವರಿಗೆ ಸಿಗುವಂಥದ್ದಲ್ಲ ಸಾಮಾನ್ಯದವರ ಮಧ್ಯದಲ್ಲಿ ಓಡಾಡ್ತಾರೆ ಅವರು ಆದರೆ ಸಾಮಾನ್ಯದವರಂತೆ ಇರ್ತಾರೆ ಸಾಮಾನ್ಯದವರಲ್ಲ ಅವರು ಅವರನ್ನು ಧೀರರು ಅಂತ ಕರೀತಾರೆ ಯಾಕೆಂದರೆ ತಮ್ಮ ಗುರಿ ಏನು ಆ ಗುರಿಯನ್ನು ಸಾಧಿಸಿಕೊಳ್ಳಿಕ್ಕೆ ನಮ್ಮ ಕಣ್ಣೆದುರಿಗೆ ಕಣ ಕಾಣಿಸಿಕೊಳ್ತಾರೆ ತಮ್ಮನ್ನು ಹೊಗಳಿದ್ರು ಅಂತ ಹೇಳಿ ಒಬ್ಬುದಿಲ್ಲ ಬೈದರು ಯಾರೋ ಬೇಸರ ಮಾಡಿದ್ರು ಅಂತ ಬೇಜಾರಿಕೊಳ್ಳುವುದಿಲ್ಲ ಎಲ್ಲವನ್ನು ಸಮವಾಗಿ ತೆಗೆದುಕೊಳ್ಳುವಂತಹ ಸ್ವಭಾವದವರು ಅಂತ ಕೃಷ್ಣ ಹೇಳಿದಾಗ ಆಚಾರ್ಯರು ಟೀಕಾಕೃತ್ಪಾದರು ಇದರ ಮೇಲೆ ಒಂದಷ್ಟು ವಿಚಾರಗಳನ್ನು ಮಾಡಿದ್ದನ್ನು ರಾಯರು ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾರೆ ತನಗೆ ಬೈದಾಗ ಬೇಸರ ಮಾಡಿಕೊಳ್ಳುವುದಿಲ್ಲ ಸರಿ ದೇವರನ್ನು ಬೈಯುವವ ಇದ್ದಾನೆ ಆ ಬೈದರೆ ಬೈಲಿ ನಮಗೆ ಯಾಕೆ ಅಲ್ವಾ ನಾವು ನಿರ್ಲಿಪ್ತವಾಗಿರೋಣ ಹಾಂ ಅದು ಕೂಡದು ಅಂತ ಅವನನ್ನು ಮೂರು ಗುಣ ದಾಟಿದವನು ಅಂತ ಹೇಳೋದಿಲ್ಲ ದೇವರನ್ನು ಅಂದರೆ ವಿಷ್ಣುವನ್ನು ವೈಷ್ಣವರನ್ನು ನಿಂದನೆ ಮಾಡಿದಾಗ ಅಥವಾ ಅವರ ಬಗ್ಗೆ ಅಪಚಾರವಾಗುವಂತೆ ಮಾತನಾಡಿದಾಗ ಅಲ್ಲಿ ನಾನು ನಿರ್ಲಿಪ್ತವಾಗಿರ್ತೇನೆ ಅಂತ ಹೇಳಿದರೆ ಅದು ಸಾತ್ವಿಕ ಸ್ವಭಾವ ಅಲ್ಲ ಅದು ಸಾಧಕನ ಸ್ವಭಾವ ಅಲ್ಲ ಹಾಗಾಗಿ ದೇವರ ಆರಾಧನೆಯನ್ನು ಮಾಡುವಾಗ ಆರಾಧನೆಗೆ ತೊಂದರೆಯಾಗುವ ಸುಖ ಇರ್ಬೋದು ದುಃಖ ಇರ್ಬೋದು ಅದರ ಬಗ್ಗೆ ನಿರ್ಲಿಪ್ತವಾಗಿರಬೇಕು ಸರಿ ಆದರೆ ದೇವರನ್ನು ಬೈಯುವವರು ಅವರನ್ನು ಸಹಿಸಿಕೊಳ್ಳುವುದು ಇದು ಸರಿಯಾದದಲ್ಲ ಇನ್ನು ದೇವರನ್ನು ಉಪಾಸನೆ ಮಾಡುವಾಗ ಸಮಲೋಷ್ಟಾಶ್ಮಕಾಂಚನ ಅಂತ ಒಂದು ಮಾತು ಕೃಷ್ಣನದ್ದು ಈ ಸಮಲೋಷ್ಟಾಶ್ಮಕಾಂಚನ ಅಂತ ಹೇಳಿದರೆ ಮಣ್ಣು ಬಂಗಾರ ಶಿಲೆ ಕಲ್ಲು ಇವು ಯಾವುದನ್ನು ಕೂಡ ಇದರಲ್ಲಿ ಯಾವುದೇ ರೀತಿಯ ಭೇದವನ್ನು ಕಾಣದವ ಅಥವಾ ವ್ಯತ್ಯಾಸವನ್ನು ನೋಡದವ ಅಂತ ಹಾಗೆ ಹೇಳಿದಾಗ ಒಂದು ರೀತಿ ಅಪಾರ್ಥ ಮಾಡುವ ಸಾಧ್ಯತೆ ಇದೆ ಕಲ್ಲು ಒಂದೇ ಮಣ್ಣು ಒಂದೇ ಬಂಗಾರ ಒಂದೇ ಹಾಗಲ್ಲ ಕಲ್ಲಿಗೆ ಏನು ಕಲೆ ಅದು ಕಲ್ಲು ಹೇಗೋ ಅದೇ ಭಾವನೆ ಬಂಗಾರದಲ್ಲಿ ಇರ್ತದೆ ಅಂತ ಹೊರತು ಎಲ್ಲ ಒಂದೇ ತಿಳ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ ಹಾಗಾಗಿ ಪ್ರಿಯ ಪ್ರಿಯ ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ನನಗೆ ಇಷ್ಟವಾದದ್ದಿರಲಿ ಅನಿಷ್ಟವಾದದ್ದಿರಲಿ ಎಲ್ಲವನ್ನೂ ಸಮಾಧಾನವಾಗಿ ತೆಗೆದುಕೊಳ್ಳುವಂತೆ ಕಲ್ಲಾಗಲಿ ಮಣ್ಣಾಗಲಿ ಬಂಗಾರ ಆಗಲಿ ಅದನ್ನು ಕೂಡ ಸಮವಾಗಿ ಸ್ವೀಕಾರ ಮಾಡುವಂತಹ ವ್ಯಕ್ತಿತ್ವ ಇರ್ತದೆ ಸಾಧಕನಲ್ಲಿ ಮೂರು ಗುಣಗಳನ್ನು ದಾಟಿದವನಲ್ಲಿ ಇನ್ನು ಧೀರ ಅಂತ ಒಂದು ಮಾತು ಧೀರ ಅಂದರೆ ಏನು ಹಿಡಿದ ಕೆಲಸ ಪೂರ್ಣ ಮಾಡುವನಿಗೆ ಧೀರ ಅಂತ ಕರೀತಾರೆ ಆರಬ್ಧ ಅಂತ ಗಾಮಿತ್ವ ಅಂತ ಅಂದರೆ ಒಂದು ಕೆಲಸ ಮಾಡಬೇಕು ಅಂತ ಹಿಡ್ಕೊಂಡ್ರೆ ಎಷ್ಟೇ ಪ್ರಯತ್ನ ಆ ವಿಘ್ನಗಳು ಬಂದರೂ ಕೂಡ ಪ್ರಯತ್ನ ಮಾಡಿ ಆ ಕೆಲಸವನ್ನು ಮು ತುದಿ ಗುರಿ ಮುಟ್ಟುವವ ಅವನನ್ನು ಧೀರ ಅಂತ ಕರೀತಾರೆ ಆದರೆ ರಾಯರು ಹೇಳ್ತಾರೆ ಅದು ಒಂದು ರೀತಿಯಲ್ಲಿ ಧೀರ ನಿಜವಾದ ಧೀರ ಯಾರು ಅಂತ ಹೇಳಿದರೆ ವಿಷ್ಣು ಮಹಾತ್ಮ ಜ್ಞಾನವಾನ್ ಸ್ವಸ್ಥಃ ವಿಷ್ಣು ಧರ್ಮಾಚಲ ಅವನನ್ನು ಧೀರ ಅಂತ ಕರೀಬೇಕು ಅಂದರೆ ದೇವರ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವನ ಮಹಾತ್ಮ ಜ್ಞಾನವನ್ನು ತಿಳಿದುಕೊಂಡು ಸ್ವಸ್ಥವಾಗಿರ್ತಾನಲ್ಲ ಎಲ್ಲವೂ ಭಗವಂತ ಕೊಟ್ಟದ್ದು ಭಗವಂತನಿಂದ ಆಗ್ತದೆ ಎನ್ನುವಂತಹ ಭಾವನೆಯಿಂದ ಭಗವಂತನಲ್ಲಿ ಭಕ್ತಿ ಅವನು ಮಾಡ್ತಾನೆ ಅವನನ್ನು ಧೀರ ಅಂತ ಕರಿಬೇಕು ಯಾಕಂದರೆ ನಾವು ಏನೇ ಕರ್ಮಾಚರಣೆ ಮಾಡಿ ಇಷ್ಟೇ ಕರ್ಮಾಚರಣೆಯನ್ನು ಮಾಡಿದರೂ ಕೂಡ ದೇವರಲ್ಲಿ ಭಕ್ತಿ ಬರಲಿಲ್ಲ ಅಂತಾದರೆ ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಗ್ತದೆ ಭಾಗವತ ಒಂದು ಮಾತನ್ನು ಹೇಳ್ತದೆ ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಂ ನೋತ್ಪಾದ್ಯದಿ ರತಿಂ ಶ್ರಮಯೇ ವಹಿ ಕೇವಲ ಅಂತ ನಾವು ಎಷ್ಟೇ ಧರ್ಮಾಚರಣೆ ಮಾಡಲಿ ಬೆಳಗ್ಗೆಯಿಂದ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಚಳಿಯಲ್ಲಿ ಸ್ನಾನ ಮಾಡಿ ದೇವರ ಮುಂದೆ ಕೂತ್ಕೊಂಡು ಗಂಟೆಗಟ್ಟಲೆ ಜಪ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಮಾಡಿ ತುಂಬ ಕಷ್ಟ ಉಪವಾಸ ವನವಾಸ ವ್ರತ ಎಲ್ಲ ಮಾಡಿದರು ನಮಗೆ ಭಕ್ತಿ ದೇವರಲ್ಲಿ ಪ್ರೀತಿ ಜಾಸ್ತಿ ಆಗಲಿಲ್ಲ ಅಂತಾದರೆ ನಾವು ಮಾಡಿದೆ ಎಲ್ಲವೂ ಶೂನ್ಯ ಆಗ್ತದೆ ಅದೇ ನಾವು ಹೆಚ್ಚು ವೃತ ಧರ್ಮಾಚರಣೆ ಮಾಡದಿದ್ದರೂ ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನೇ ಮಾಡ್ತಾ ದೇವರಲ್ಲಿ ಭಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಂಡ್ರೆ ಅದು ನಿಜವಾಗಿ ಸಾರ್ಥಕ ಆಗ್ತದೆ ಹಾಗಾಗಿ ಭಾಗವತದಲ್ಲಿ ಅನೇಕ ಉಪಾಖ್ಯಾನಗಳನ್ನು ಹೇಳುವಾಗ ನಾರದರ ಕಥೆ ಬರ್ತದೆ ನಾರದರು ಪೂರ್ವ ಪೂರ್ವ ಜನ್ಮದಲ್ಲಿ ಒಬ್ಬ ಶೂದ್ರದಾಸಿಯ ಮಗನಾಗಿ ಇರುವಾಗ ಅವರಿಗೆ ನೋಡಿ ಯಾವ ಉಪವಾಸ ಉಪವಾಸ ವನವಾಸ ವ್ರತ ಜಪ ಅನುಷ್ಠಾನ ಸ್ನಾನ ಯಾವುದೂ ಇಲ್ಲ ಆದರೆ ದೇವರಲ್ಲಿ ಭಕ್ತಿ ಬರುವ ಕಥೆಗಳನ್ನು ಕೇಳಿ ಮನಸ್ಸಿನಲ್ಲಿ ದೇವರನ್ನು ಪ್ರೀತಿ ಮಾಡ್ತಾ ದೇವರ ಆರಾಧನೆ ಮಾಡಿದ್ದಕ್ಕೆ ದೇವರು ಒಲ್ದ ಹಾಗಾಗಿ ದೇವರನ್ನು ಒಲಿಸಿಕೊಳ್ಳಿಕ್ಕೆ ಈ ಧರ್ಮಾಚರಣೆ ಏನುಂಟು ಇದೆಲ್ಲವೂ ಮೆಟ್ಟಿಲಷ್ಟೆ ಅದೇ ಗುರಿ ಅಲ್ಲ ಜಪ ಅನುಷ್ಠಾನ ಪೂಜೆ ಇದೆಲ್ಲವೂ ಮೆಟ್ಟಿಲು ಇದನ್ನು ಏರಿದ ಮೇಲೆ ಒಂದುಂಟು ಅದೇ ಭಕ್ತಿ ದೇವರಲ್ಲಿ ಮಾಡುವ ಅತಿಶಯವಾದ ಪ್ರೀತಿ ಏನಿದೆ ಅದಕ್ಕೆ ದೇವರು ಒಲಿತಾನೆ ನಾವು ಯಂತ್ರದ ಹಾಗೆ ಬೆನ್ನಿಗೆ ಕ ಕಲ್ಲು ಕಟ್ಟಿಕೊಂಡ ಹಾಗೆ ತುಂಬ ಹೊತ್ತು ಜಪ ಅನುಷ್ಠಾನ ಪೂಜೆ ಎಲ್ಲವೂ ಸರಿ ಅದಕ್ಕೇನು ಪಾಪ ಬರುವುದಿಲ್ಲ ಪುಣ್ಯವೇ ಬರ್ತದೆ ಆದರೆ ಭಕ್ತಿ ಬಾರದಿದ್ದರೆ ಮಾಡಿದ್ದೆಲ್ಲವೂ ಕೂಡ ಅದು ಪೂರ್ಣ ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಧೀರ ಅಂಥೇಳಿದರೆ ಮಹಾತ್ಮ್ಯ ಜ್ಞಾನವಾನ್ ಭಗವಂತ ಸರ್ವೋತ್ತಮ ಭಗವಂತ ಗುಣಪೂರ್ಣ ಎನ್ನುವ ಜ್ಞಾನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸ್ವಸ್ಥವಾಗಿ ತನ್ನ ಧರ್ಮಾಚರಣೆಯನ್ನು ಸ್ವಸ್ಥವಾಗಿ ಮಾಡುವಂತಹ ವ್ಯಕ್ತಿಯನ್ನು ಗುಣತ್ರೇಯಗಳನ್ನು ದಾಟಿದವನು ಅವನ ಆಚರಣೆ ಹೀಗಿರ್ತದೆ ಅಂತ ಹೇಳ್ತಾರೆ ಇನ್ನೇ ಅದೇ ರೀತಿಯಾಗಿ ಮಾನಾಪಮಾನುಲ್ಯ್ಯ ತುಲ್ಯೋ ಮಿತ್ರಾರಿ ಪಕ್ಷ ಸರ್ವಾರಂಭಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ ಗುಣಾತೀತ ಅಂದರೆ ಮೂರು ಗುಣಗಳನ್ನು ದಾಟಿದವನು ಅಂತ ಯಾರಿಗೆ ಹೇಳಬೇಕು ಹಿಂದೆ ಹೇಳಿದರು ಸುಖ ದುಃಖಗಳನ್ನು ಸಮವಾಗಿ ಕಾಣಬೇಕು ಬಂಗಾರ ಕಲ್ಲು ಮಣ್ಣು ಇವುಗಳನ್ನು ಸಮವಾಗಿ ಕಾಣಬೇಕು ಹಾಗೆ ನಿಂದೆ ಸ್ತುತಿಗಳು ನಮ್ಮನ್ನು ಹೊಗಳೋದು ತೆಗಳೋದು ಇದಕ್ಕೂ ಯಾವುದೇ ವಿಕಾರ ಆಗದಿದ್ದಾಗಿ ಸಮವಾಗಿರಬೇಕು ಅಂತ ಈಗ ಹೇಳ್ತಾರೆ ಮಾನಪಮಾನಗಳು ಮತ್ತು ಶತ್ರು ಮತ್ತು ಮಿತ್ರ ಒಬ್ಬ ತುಂಬ ಬೇಕಾದವ ಇದ್ದಾನೆ ಒಬ್ಬ ನಮ್ಮನ್ನು ಯಾವಾಗಲೂ ದ್ವೇಷ ಮಾಡುವವ ಇದ್ದಾನೆ ಇಬ್ಬರಲ್ಲಿಯೂ ಕೂಡ ಸಮವಾಗಿರಬೇಕು ಅಂದರೆ ಯಾವಾಗ ಶತ್ರುಪಕ್ಷದವರನ್ನು ಸಮವಾಗಿ ಕಾಣಬೇಕು ಮಿತ್ರಪಕ್ಷದವರನ್ನು ಶತ್ರುಪಕ್ಷದವರನ್ನು ಸಮವಾಗಿ ಕಾಣಬೇಕು ಅಂತ ಹೇಳ್ತಾರಲ್ಲ ಅದು ಯಾವಾಗ ಅಂತ ಅದಕ್ಕೆ ಒಂದು ಮಾತು ರಾಯರ್ ಹೇಳ್ತಾರೆ ಕೃತೌ ಅಕೃತೌ ಅರಿಪಕ್ಷ ಮಿತ್ರಪಕ್ಷಯೋ ಸತ್ವೇಪಿ ವಿಷ್ಣು ವಿಷ್ಣುಭಕ್ತ್ಯ ಭಕ್ತ್ಯಾದಿ ಕಾರ್ಯಮೇವ ಇತ್ಯರ್ಥ ಅಂದರೆ ಶತ್ರು ಪಕ್ಷದವರು ವಿಷ್ಣು ಭಕ್ತಿಯನ್ನು ಮಾಡ್ತಾ ಇದ್ದರೆ ಅವರನ್ನು ಸಮವಾಗಿ ಕಾಣು ಮಿತ್ರ ಪಕ್ಷದವರು ವಿಷ್ಣುವನ್ನು ಭಕ್ತಿ ಮಾಡ್ತಾ ಇದ್ದರೆ ಸಮವಾಗಿ ಕಾಣು ಸಮವಾಗಿ ಕಾಣೋದು ಯಾರನ್ನು ವಿಷ್ಣು ಭಕ್ತಿ ಮಾಡುವವರನ್ನು ಯಾರೂ ವಿಷ್ಣು ಭಕ್ತಿ ಮಾಡುವುದಿಲ್ಲ ಅವರನ್ನು ಸಮವಾಗಿ ಕಾಣುವಂಥ ಭಗವದ್ಗೀತೆ ಹೇಳ್ತಾ ಇಲ್ಲ ಆದ್ದರಿಂದ ವಿಷ್ಣು ಭಕ್ತಿಯೇ ಪ್ರಧಾನವಾದದ್ದು ಮಾನ ಅಪಮಾನ ನಿಂದೆ ಸ್ತುತಿ ನಿಂದ ಮತ್ತು ಸ್ತುತಿ ಇವುಗಳಲ್ಲಿಯೂ ಕೂಡ ಹೇಗೆ ಅಂದರೆ ವಿಷ್ಣುವಿನ ಭಕ್ತಿಯನ್ನು ಮಾಡ್ತಾರೆ ಅಂತ ಆದರೆ ವೈಷ್ಣವರಿದ್ದಾರೆ ಅಂತ ಆದರೆ ಅಲ್ಲಿ ನಾವು ಸಮವಾದಂತಹ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥದ್ದು ಇನ್ನು ಸರ್ವಾರಂಭ ಪರಿತ್ಯಾಗಿ ಸರ್ವಾರಂಭ ಪರಿತ್ಯಾಗಿ ಅಂತ ಹೇಳಿದರೆ ದೇವರಿಗೆ ಸೇರುವ ದೇವರಿಗೆ ಇಷ್ಟವಾಗುವ ದೇವರು ಹೇಳಿದ ಕರ್ಮಗಳನ್ನು ಮಾಡುವಂತಹ ಮಾಡದೇ ಇರುವವ ಏನಿದ್ದಾನೆ ಅವನನ್ನು ಬಿಟ್ಟುಬಿಡಬೇಕು ಯಾಕೆ ಅಂತ ಹೇಳಿದರೆ ದೇವರು ಹೇಳದೇ ಇರುವ ಕರ್ಮವನ್ನು ಮಾಡುವ ಇದ್ದಾನೆ ಅಂದರೆ ವೇದದಲ್ಲಿ ಹೇಳದೇ ಇರುವ ಅಥವಾ ವೇದಕ್ಕೆ ವಿರುದ್ಧವಾದ ಕರ್ಮವನ್ನು ಮಾಡುವಂತಹ ವ್ಯಕ್ತಿಗಳಿದ್ದಾರೆ ಅವರನ್ನು ಗುಣಾತೀತ ಅಂತ ಹೇಳೋದಿಲ್ಲ ಯಾರು ವೇದಗಳಲ್ಲಿ ಹೇಳದೇ ಇರುವಂತಹ ಅವೈಷ್ಣವ ಕರ್ಮಗಳು ಅವೈಷ್ಣವ ಕರ್ಮಗಳು ಅಂತ ಕೆಲವು ಇದೆ ಅಂದರೆ ಯಾವುದರಿಂದ ದೇವರಿಗೆ ಇಷ್ಟ ಆಗುವುದಿಲ್ಲ ದೇವರಿಗೆ ಸಂತೋಷ ಆಗುವುದಿಲ್ಲ ಅಂತಹ ಕರ್ಮಗಳನ್ನು ಯಾರು ಬಿಟ್ಟಿರ್ತಾನೆ ಅವನು ನಿಜವಾಗಿಯೂ ಸಾಧಕ ಅಂದರೆ ಅವನೇನೇ ಮಾಡಿದರೂ ದೇವರಿಗೆ ಪ್ರೀತಿಯಾಗಲಿ ಅಂತ ಮಾಡಬೇಕು ಅದು ನಿಜವಾದಂತಹ ಸಾಧಕನ ಲಕ್ಷಣ ಇಲ್ಲಿ ಈ ಪ್ರಸಂಗದಲ್ಲಿ ಒಂದಷ್ಟು ವಿಷಯಗಳು ಒತ್ತಾಗ್ತದೆ ಏನು ಅಂತ ಹೇಳಿದರೆ ಈ ಗಣಪತಿ ಪೂಜೆ ಗಣಹೋಮ ಪೂಜೆ ದುರ್ಗಾ ಹೋಮ ಇತ್ಯಾದಿಗಳನ್ನು ನಾವು ಮಾಡುವಾಗ ವಿಷ್ಣುವಿನ ಭಕ್ತಿ ಬರಬೇಕಲ್ಲಿ ಅವು ನಾವು ಅಂದ್ಕೊಳ್ತೇವೆ ಗಣಪತಿ ಪೂಜೆ ಮಾಡುವಾಗ ಗಣಪತಿಯಲ್ಲಿ ಭಕ್ತಿ ಬಂದರೆ ಸಾಕು ವಿಷ್ಣು ಭಕ್ತಿಯಾಗಿ ಬರಬೇಕು ಹಿಂದೆ ನಾನು ಹೇಳಿದ್ದೆ ಯಾಕೆಂದರೆ ಕೃಷ್ಣ ಹೇಳ್ತಾನೆ ಯಾರ ಉದ್ದೇಶವಾಗಿಯೂ ಕೂಡ ನಿಮ್ಮ ಆರಾಧನೆ ಮಾಡಿ ಏ ಏಪ್ಯನ್ಯದೇವತಾ ಭಕ್ತಃ ಯಜಂತೇ ಶ್ರದ್ಧೆಯಾನ್ವಿತ ತುಂಬ ಶ್ರದ್ಧೆಯಿಂದ ಗಣಪತಿಯೋ ದುರ್ಗೆಯೋ ರುದ್ರದೇವರೋ ಅಥವಾ ಷಣ್ಮುಖನೋ ಇನ್ಯಾರದ್ದೋ ಉಪಾಸನೆಯನ್ನು ನೀವು ಮಾಡಿದಾಗಲೂ ಸಹ ತೇಪಿ ಮಾಮೇವ ಯಜಂತ್ಯ ವಿಧಿಪೂರ್ವಕಂ ಆ ಎಲ್ಲ ಮಾಡಿದ ಪೂಜೆಗಳೆಲ್ಲವೂ ಕೂಡ ಬಂದು ಸೇರುವುದು ನನಗೆ ಅಂತ ಹಾಗಾಗಿ ಇದು ಹೇಗಿದೆ ನಿಮಗೆ ಹೇಳಬೇಕು ಅಂದರೆ ಉದಾಹರಣೆಗೆ ನಮ್ಮನೆಗೆ ಕರೆಂಟ್ ಇದೆ ಕರೆಂಟ್ ಉಪಯೋಗಿಸ್ಕೊಳ್ತೇವೆ ಆ ಕರೆಂಟ್ ಉಪಯೋಗಿಸಿದ ಮೇಲೆ ಅದಕ್ಕೆ ತಿಂಗಳಿಗೆ ಒಮ್ಮೆ ಅದರದ್ದು ಬಿಲ್ ಬರ್ತದೆ ಆ ಬಿಲ್ ಬಂದಾಗ ಇತ್ತೀಚೆಗೆ ಕರೆಂಟ್ ಬಿಲ್ ಬರುವುದಿಲ್ಲ ಅಲ್ಲ ಅಂತೂ ಆ ಬಿಲ್ ಬಂದಾಗ ಬಿಲ್ ಕಟ್ಟಬೇಕು ಕಟ್ಟದಿದ್ದರೆ ಮುಂದೆ ಮತ್ತೆ ನಮಗೆ ಕರೆಂಟ್ ಬರೋದಿಲ್ಲ ನಾವೆಲ್ಲಿ ಕಟ್ತೇವೆ ಕರೆಂಟ್ ನಮಗೆ ಎಲ್ಲಿಂದ ಬರ್ತದೆ ಅಲ್ಲಿ ಹೋಗಿ ಕಟ್ತೇವಾ ಇಲ್ಲ ಯಾವನೋ ಒಬ್ಬ ಮಧ್ಯವರ್ತಿ ಬಿಲ್ ಕಟ್ಟಿಸಿಕೊಳ್ಳೋರಿರ್ತಾರೆ ಈಗೆಲ್ಲ ಮೊಬೈಲ್ನಲ್ಲಿಯೂ ಕಟ್ಟಿಬಿಡ್ತೇವೆ ನಾವು ಕರೆಂಟನ್ನು ಬಿಲ್ಲನ್ನು ಇರಲಿ ಅಂತೂ ಒಂದು ಮಧ್ಯದಲ್ಲಿ ಮಾಧ್ಯಮವನ್ನು ಉಪಯೋಗಿಸಿಕೊಂಡು ಅಲ್ಲಿ ಅದನ್ನು ಕಟ್ಟಿ ಅವರಿಗೆ ಮುಟ್ಟುವಂತೆ ಮಾಡುತ್ತೇವೆ ಹಾಗೇ ಈ ನವಗ್ರಹ ಆರಾಧನೆ ಗಣಪತಿ ಆರಾಧನೆ ದುರ್ಗಾರಾಧನೆ ಇವೆಲ್ಲವೂ ಕೂಡ ಹೇಗೆ ಅಂದರೆ ನಮಗೆ ಈ ದೇವತೆಗಳೆಲ್ಲ ಅನುಗ್ರಹ ಮಾಡಿ ನಮ್ಮ ಜೀವನವನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಆದ್ದರಿಂದ ಅವರೆಲ್ಲರನ್ನು ಕುರಿತು ಆರಾಧನೆಯನ್ನು ಮಾಡಿ ನಿಮಗೆ ಶಕ್ತಿಯನ್ನು ತುಂಬಿದ ನಿಮಗೆ ಅನುಗ್ರಹವನ್ನು ಮಾಡುವ ವಿಷ್ಣು ಏನಿದ್ದಾನೆ ಅವನಿಗೆ ಹೋಗಿ ಸೇರಲಿ ಅಂತ ಚಿಂತನೆ ಮಾಡಬೇಕು ನಾವು ಈ ಕರೆಂಟ್ ಕೊಡುವಂತಹ ಮೂಲ ಜಾಗಕ್ಕೆ ದುಡ್ಡು ಕೊಡದೆ ಮಧ್ಯದಲ್ಲಿರೋರು ಯಾರಿಗೋ ಕೊಟ್ಟಿ ಅಲ್ಲಿ ಮುಟ್ಟಿಸ್ತೇವಲ್ಲ ಹಾಗೆ ಇಲ್ಲಿಯೂ ಕೂಡ ನಾವು ಮಾಡುವ ಈ ಪ್ರತಿಯೊಂದು ಯಜ್ಞೆಯಾಗಾದಿಗಳು ಜಪ ಸಂಧ್ಯಾ ತರ್ಪಣ ಪಾರಾಯಣ ಇವೆಲ್ಲವೂ ಕೂಡ ಹಾಗೆ ಅವುಗಳೆಲ್ಲೂ ದೇವರಿಗೆ ಹೇ ಸೇರಲಿ ವಿಷ್ಣುವಿಗೆ ಸೇರ್ಲಿ ಇಂಥದನ್ನು ಈ ದೇವತೆಗಳ ಮೂಲಕ ಕೊಡಬೇಕು